ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಒಂದ್ ಹೆಣ್ಣಿಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಅಜ್ಜಿ ತಾತ ಅತ್ತೆ ಮಾವ ಎಷ್ಟೇ ಸಂಬಂಧಗಳಿದ್ರು ಅವ್ರ ಎಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ರು, ಒಂದ್ ಹೆಣ್ಣಿಗೆ ಗಂಡ ಅನ್ನೋ ಸಂಬಂಧ ಇಷ್ಟ ಆಗದೆ ಹೋದ್ರೆ ಅವ್ಳ ಜೀವನನೇ ಹಾಳಾಗಿ ಹೋಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಮುಕ್ಕಾಲ್ ಭಾಗ ಅವನ್ ಜೀವನನ ತಮ್ಮ ಲೈಫ್ ಪಾರ್ಟ್ನರ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗೋದು ತುಂಬಾ ಮುಖ್ಯ. ಹೌದು ಜನನಿ, ಮದ್ವೆ ಆಗಿದ ತಕ್ಷಣ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಬದಲಾಗಬೇಕು ಅಂತ ಏನೂ ಇಲ್ಲ. ತುಂಬಾ ದಿನ ಆದ್ಮೇಲೂ ಅವ್ರು ಬದಲಾಗದೆ ಹಾಗೆ ಇದ್ದಾರೆ ಅಂದ್ರೆ ಅವರಿಬ್ರು ಒಟ್ಟಿಗೆ ಸಂಸಾರ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನನ್ ಕೇಳಿದ್ರೆ ಹೆಂಡತಿ ತಾಯಿಗಿಂತ ಒಂದ್ ಕೈ ಮೇಲೇನೆ. ಹೌದು ಜನನಿ, ಆರೋಗ್ಯವಾಗಿರುವಾಗ ಎಲ್ಲ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಆರೋಗ್ಯ ಕೆಟ್ಟರು ನಮ್ಮ ಸಮಸ್ಯೆಗಳನ್ನ ಹೆತ್ತ ತಾಯಿ ಹತ್ರ ಹೇಳ್ಕೊಳ್ಳೋಕು ಸಂಕೋಚ ಆಗುತ್ತೆ. ಹೌದು ಪೃಥ್ವಿ, ಅಂತ ಹೆಂಡತಿನ ತಾಯಿ ತರ ಇಲ್ಲ ದೇವ್ರ ತರ ನೋಡ್ಕೊಳ್ಳೋದೇನು ಬೇಡ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನೋಡ್ಕೊಂಡ್ರೆ ಸಾಕು. ಹೌದು ಪೃಥ್ವಿ, ನೀನ್ ಹೇಳಿದ್ದು ಸರಿಯಾಗೇ ಇದೆ. ಯಾವ್ದನ್ನು ಮುಚ್ಚುಮರೆ ಇಲ್ದೆ ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡೋದು ಅಂದ್ರೆ ಅದು ಒಂದೇ ಬೆಸ್ಟ್ ಫ್ರೆಂಡ್ ರಿಲೇಶನ್. ಆ ಬೆಸ್ಟ್ ಫ್ರೆಂಡ್ ತರ ಇರೋ ವ್ಯಕ್ತಿನೇ ಲೈಫ್ ಪಾರ್ಟ್ನರ್ ಆಗ್ಬಿಟ್ರೆ ಲೈಫ್ ಅಲ್ಲಿ ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸಿ ಎಲ್ಲದ್ರಲ್ಲೂ ಸಕ್ಸಸ್ ಕಾಣ್ಬೋದು. ಆ ತರ ಧೈರ್ಯ ಕೊಡೋರು ಇಲ್ದೇ ಇರೋದ್ರಿಂದಾನೆ ಅದೆಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ಸಣ್ಣ ಕಷ್ಟನೂ ಎದುರಿಸಕ್ ಆಗದೆ ಹೇಳಿ ತರ ಸೂಸೈಡ್ ಮಾಡ್ಕೋತಾ ಇದ್ದಾರೆ.